ಸೂರ್ಯನಂತೆ ಪ್ರಜ್ವಲಿಸಬೇಕಾದರೆ ಮೊದಲು ಸೂರ್ಯನಂತೆ ಉರಿಯಬೇಕು. ನಮ್ಮ ಜ್ವಾಲೆಗಳಿಗೆ ನಮ್ಮನ್ನು ಹೀಯಾಳಿಸದವರೇ ಬಲಿಯಾಗಬೇಕೇ ಹೊರತು ನಮ್ಮನ್ನು ಪ್ರಜ್ವಲಿಸುವಂತೆ ಮಾಡಿದವರು ಅಲ್ಲ. ನಮಗೆ ಅವಮಾನ ಮಾಡಿದವರ ಮೇಲೆ ಸೇಡು ತೀರಿಸಿಕೊಳ್ಳುವ ಯೋಗ್ಯ ವಿಧಾನವೇನೆಂದರೆ ಅವರೆದುರೇ ಯಶಸ್ಸು ಸಂಪಾದಿಸಿಕೊಂಡು ತಲೆಯೆತ್ತಿ ನಡೆಯುವುದು. ಪ್ರಯತ್ನದ ಕೊನೆಯ ಹಂತದವರೆಗೂ ನಾವು ಸೋತೆವು ಅನ್ನುವ ಭಯವನ್ನು ಬಿಟ್ಟು ಬಿಡು. ಅಂತೆಯೇ ಯಶಸ್ಸು ನಮ್ಮದಾಗುವವರೆಗೂ ಇದೇ ಕೊನೆಯ ಪ್ರಯತ್ನ ಅನ್ನಲಾಗಬಾರದು. ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವ ದೊಡ್ಡತನ ಇರುತ್ತದೆಯೋ ಆ ವ್ಯಕ್ತಿ ತನಗೆ ಅರಿವಿಲ್ಲದಂತೆ ಬಹು ಎತ್ತರಕ್ಕೆ ಬೆಳೆಯುತ್ತಾನೆ. ನಾವು ಎಷ್ಟು ಓದಿದ್ದೇವೆ ಎಂಬುದು ಮುಖ್ಯವಲ್ಲ, ಆ ಓದು ನಮಗೆ ಎಷ್ಟು ಸಂಸ್ಕಾರವನ್ನು ಕಲಿಸಿದೆ ಅನ್ನುವುದು ಬಹಳ ಮುಖ್ಯ. ಓದಿನಿಂದ ಕಲಿತ ಪಾಠ ಮರೆಯಬಹುದು, ಆದರೆ ಅನುಭವಗಳಿಂದ ಕಲಿತಂತಹ ಪಾಠ ಮರೆಯಲು ಸಾಧ್ಯವಿಲ್ಲ. ಕೇಳಿಕೊಡುವ ನೂರಾರು ಬಹುಮಾನಗಳಿಗಿಂತ ಕೇಳದೆಯೇ ಕೊಡುವಂತಹ ಗೌರವ ಬಹಳ ದೊಡ್ಡದು. ಕಾಲ ಯಾವಾಗಲೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ನಿನ್ನನ್ನು ದಿನನಿತ್ಯ ಅಳಿಸುವವರಿಗೆ ಅಳುವ ಸಮಯ ಬಂದೇ ಬರುತ್ತದೆ. ಸ್ವಲ್ಪ ಸಹನೆಯಿಂದ ಕಾದು ನೋಡು. ಒಂದು ನಿಮಿಷದಲ್ಲಿ ಬದುಕು ಬದಲಾಗುತ್ತದೆ ಅಂತ ಹೇಳೋದಕ್ಕೆ ಆಗುವುದಿಲ್ಲ, ಆದರೆ ಒಂದು ನಿಮಿಷದಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ನಿಮ್ಮ ಅಥವಾ ತಮ್ಮ ಬದುಕನ್ನೇ ಬದಲಾಯಿಸಿ ಬಿಡಬಹುದು. ನಾವು ಬೇರೆಯವರ ದೃಷ್ಟಿಯಲ್ಲಿ ಕೆಟ್ಟವರಾಗಲು ಅವರಿಗೆ ಕೆಡುಕು ಮಾಡಬೇಕು ಎಂದೇನೂ ಇಲ್ಲ. ಅವರು ಮಾಡುವ ತಪ್ಪುಗಳನ್ನು ಹೇಳಿದರೆ ಸಾಕು, ಕೆಟ್ಟವರಾಗಿ ಕಾಣುತ್ತೇವೆ. ಮಾತಿಗೆ ಬೆಲೆಯಿಲ್ಲ ಅಂದಾಗ ಮೌನವಾಗಿರಬೇಕು, ಮೌನಕ್ಕೂ ಬೆಲೆಯಿಲ್ಲ ಅಂದಾಗ ಆ ಜಾಗದಿಂದ ದೂರ ಹೋಗಿಬಿಡಬೇಕು. ತಪ್ಪು ಅನ್ನುವುದು ಜೀವನದ ಒಂದು ಪುಟ ಮಾತ್ರ, ಸಂಬಂಧಗಳು ಅನ್ನುವುದು ಪೂರ್ತಿ ಪುಸ್ತಕ ಇದ್ದ ಹಾಗೆ. ದಯವಿಟ್ಟು ಆ ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನು ಕಳೆದುಕೊಳ್ಳಬೇಡಿ. ಕೆಲವೊಮ್ಮೆ ನೀವು ಅತಿಯಾಗಿ ನಂಬಿದವರು ನಿಮ್ಮ ನಂಬಿಕೆಯನ್ನು ಕಳೆದುಕೊಂಡಾಗ ಇಲ್ಲವೇ ನಂಬಿಕೆ ದ್ರೋಹ ಮಾಡಿದಾಗ ಬೇಸರವಾಗಿ ಬಿಡಬಹುದು. ಏಕೆಂದರೆ ಕೆಲವೊಮ್ಮೆ ಅವರ ದ್ರೋಹವೇ ನಿಮ್ಮ ಸಾಧನೆಯ ಹಾದಿಗೆ ದಾರಿ ದೀಪವಾಗಬಹುದು. ಮೋಸಕ್ಕೆ ನಂಬಿಕೆ, ದ್ರೋಹಕ್ಕೆ ತುಂಬ ವ್ಯತ್ಯಾಸವಿದೆ. ಮೋಸ ಎಲ್ಲರೂ ಮಾಡುತ್ತಾರೆ, ಆದರೆ ನಂಬಿಕೆ ದ್ರೋಹ ನೀವು ನಂಬಿದವರು ಮಾಡುತ್ತಾರೆ. ನಾವು ಜೀವನದಲ್ಲಿ ಎಷ್ಟೋ ಸಲ ಕೆಲವರಿಂದ ಮೋಸ ಹೋಗಿರಬಹುದು, ಆದರೆ ಅದಕ್ಕೆ ಕಾರಣ ಅವರ ಬುದ್ಧಿವಂತಿಕೆ ಅಲ್ಲ, ನಾವು ಅವರ ಮೇಲೆ ಇಟ್ಟಿರುವಂತಹ ನಂಬಿಕೆ. ಅವಶ್ಯಕತೆ ಮುಗಿದ ಮೇಲೆ ಈ ದೇಹದಿಂದ ಆತ್ಮವೇ ಹೊರ ಹೋಗುತ್ತವೆ. ಇನ್ನು ಮನುಷ್ಯರು ನಿಮ್ಮ ಜೊತೆ ಹೇಗೆ ಇರುತ್ತಾರೆ? ಅತಿಯಾದಂತಹ ನಂಬಿಕೆಯೇ ಒಳ್ಳೆಯದಲ್ಲ, ಅತಿಯಾದಂತಹ ಪ್ರೀತಿಯೂ ಸರಿಯಲ್ಲ, ಅತಿ ಭರವಸೆಯಂತೂ ಬೇಡವೇ ಬೇಡ. ಏಕೆಂದರೆ ಅತಿ ಎನ್ನುವುದೇ ಅತಿಯಾಗಿ ನೋಯಿಸುತ್ತದೆ. ಅತಿ ಆದರೆ ಅಮೃತವು ಕೂಡ ವಿಷವಾಗಿ ಪರಿಣಮಿಸುತ್ತದೆ. ಹಾಗೆಯೇ ಅತಿಯಾದ ಪ್ರೀತಿ, ಅತಿಯಾದಂತಹ ವಿಶ್ವಾಸ, ಅತಿಯಾದ ನಿರೀಕ್ಷೆ, ಅತಿಯಾದಂತಹ ಆತ್ಮವಿಶ್ವಾಸ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಹಾನಿಕಾರಕವೇ ಸರಿ. ಅದಕ್ಕೆ ಜೀವನದಲ್ಲಿ ಎಲ್ಲವೂ ಇತಿಮಿತಿಯಲ್ಲಿ ಇದ್ದರೆ ಒಳ್ಳೆಯದು. ಯೋಗ್ಯ ವ್ಯಕ್ತಿಗಳ ಸಂಬಂಧಕ್ಕೆ ನಮ್ಮ ಪ್ರತಿಷ್ಠೆ ಬಲಿಯಾದರೂ ಚಿಂತಿಸಬೇಕಾಗಿಲ್ಲ, ಆದರೆ ಪ್ರತಿಷ್ಠೆಗಾಗಿ ಯೋಗ್ಯ ಸಂಬಂಧ ಹಾಳು ಮಾಡಿಕೊಳ್ಳಬಾರದು. ಸುಳ್ಳು ಹೇಳಿ ಒಳ್ಳೆಯ ಎಂದು ಕರೆಸಿಕೊಳ್ಳುವ ಬದಲು ಸತ್ಯ ಹೇಳಿ ಕೆಟ್ಟವನಾದರೂ ಪರವಾಗಿಲ್ಲ. ಏಕೆಂದರೆ ಸುಳ್ಳಿನ ಮುಖವಾಡ ಒಂದಲ್ಲ ಒಂದು ದಿನ ಕಳಚಿ ಬೀಳುತ್ತದೆ. ಮುಖವಾಡವಿಲ್ಲದ ಸತ್ಯ ಶಾಶ್ವತವಾಗಿ ಹೃದಯದಲ್ಲಿ ಉಳಿಯುತ್ತದೆ. ಒಂದು ಕಾಗೆಗೆ ಏನಾದರೂ ಸಿಕ್ಕರೆ ಅದು ತನ್ನ ಬಳಗವನ್ನೆಲ್ಲ ಕರೆಯುತ್ತದೆ. ಅದೇ ಮನುಷ್ಯನಿಗೆ ಏನಾದರೂ ಸಿಕ್ಕರೆ ಅವನು ತನ್ನ ಬಯಕೆಗಳನ್ನೆಲ್ಲ ಕಳೆದುಕೊಳ್ಳುತ್ತಾನೆ. ಕಣ್ಣಿಂದ ನೋಡಿದ್ದು ಎಲ್ಲ ಸತ್ಯ ಆಗಿರುವುದಿಲ್ಲ, ಕಿವಿಯಿಂದ
ಕೇಳಿದ್ದು ಎಲ್ಲವೂ ಕೂಡ ನಿಜ ಆಗಿರುವುದಿಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಎಲ್ಲ ಬದಲಾಗಿ ಹೋಗುತ್ತವೆ. ಇವತ್ತು ನೀನೇ ಎಲ್ಲ ಅನ್ನುವರು ನಾಳೆ ನೀನು ಯಾರು ಅನ್ನುವ ಪರಿಸ್ಥಿತಿ ಬರಬಹುದು. ಅದಕ್ಕಾಗಿ ಯಾರನ್ನು ಅತಿಯಾಗಿ ನಂಬಬೇಡಿ. ನಂಬಿ ನೋವು ಅನುಭವಿಸಬೇಡಿ. ಮರಣದ ಬಳಿಕ ಬಿದ್ದು ಬಿದ್ದು ಅಳುವವರು ನಮ್ಮವರೇ. ಬದುಕಿರುವಾಗ ಜೀವನದಲ್ಲಿ ಚುಚ್ಚಿ ಚುಚ್ಚಿ ಕೊಲ್ಲುವರು ನಮ್ಮವರೇ. ಈ ಬದುಕೆಂಬ ನಾಟಕದಲ್ಲಿ ಏಳು ಬೀಳಿನ ಪಾತ್ರಧಾರಿಗಳು ನಮ್ಮವರೇ ಆಗಿರುತ್ತಾರೆ. ಕಾಯಲು ಮೇಲೊಬ್ಬ ಇರುವಾಗ ಕಾಯಕ ಇಲ್ಲದವರ ಕೊಂಕು ಮಾತಿಗೆ ಕೊರಗುವುದೇಕೆ? ಯಾರನ್ನು ನಂಬಿ ಬಂದಿಲ್ಲ ಅನ್ನುವುದೇ ಸತ್ಯವಾದರೆ ಯಾರಾದರೂ ನಿಮ್ಮೊಂದಿಗಿರುತ್ತಾರೆ ಅನ್ನುವ ನಿರೀಕ್ಷೆಯೇ ಸುಳ್ಳು? ಹಾಗಾದರೆ ಯಾರಾದರೂ ಇರುತ್ತಾರೆ ಎಂದರೆ ಅದು ನಾವು ಮತ್ತು ನಮ್ಮ ಆತ್ಮವಿಶ್ವಾಸ ಮಾತ್ರ. ದುಡ್ಡಿರುವ ಜಾಗದಲ್ಲಿ ನೆಮ್ಮದಿ ಇರುವುದಿಲ್ಲ. ನೆಮ್ಮದಿ ಇರುವ ಜಾಗದಲ್ಲಿ ದುಡ್ಡು ಇರುವುದೇ ಇಲ್ಲ. ಜೀವನ ಸಾಗಿಸಬೇಕೇ ಬಹಳ ದುಡ್ಡು ಬೇಕಾಗಿಲ್ಲ. ಆದರೆ ಇನ್ನೊಬ್ಬರನ್ನ ನೋಡಿ ಜೀವನ ಸಾಗಿಸಲು ದುಡ್ಡು ಎಷ್ಟಿದ್ದರೂ ಸಾಕಾಗುವುದಿಲ್ಲ. ಮೊದಲು ಜನರ ಹತ್ತಿರ ದುಡ್ಡು ಕಡಿಮೆಯಿತ್ತು, ಪ್ರೀತಿ ಜಾಸ್ತಿ ಇರುತ್ತಿತ್ತು. ಈಗ ದುಡ್ಡು ಜಾಸ್ತಿ ಇದೆ, ಪ್ರೀತಿ ಕಡಿಮೆಯಾಗಿದೆ. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.